हेलो गाइस, वेलकम बैक टू माय चैनल। गाइस ಎಲ್ಲ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ, ಅಲ್ಹಮ್ದುಲಿಲ್ಲಾ। ಮತ್ತೆ ಗಾಯ್ಸ್, ವಿಶೇಷ ಎಲ್ಲ? ಮತ್ತೆ ಗಾಯ್ಸ್, ಇವತ್ತು ಏನು ಸ್ಪೆಷಲ್ ಗೊತ್ತಾ? ಇವತ್ತು ಇಂಗ್ ಆ್ಯಂಗ್ ನೂಡಲ್ಸ್ ಮಾಡೋದು. ಓಕೆ, ಹೇಗೆ ಮಾಡೋದು, ಏನೆಲ್ಲ ಅದಕ್ಕೆ ಆ್ಯಡ್ ಮಾಡಬೇಕು, ಎಲ್ಲವೂ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಓಕೆನಾ ಗಾಯ್ಸ್? ನನ್ನ ಚಾನಲ್ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಗಾಯ್ಸ್. ನಿಮ್ಮ ಸಪೋರ್ಟ್ ನಮಗೆ ಬೇಕಲ್ಲ. ಸೊ ಹಾಗೆ ನೋಡಲಿಕ್ಕೆ ಎಲ್ಲರೂ ವಿಡಿಯೋಸ್ ನೋಡ್ತಾರೆ, ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡೋದಿಲ್ಲ. ಯಾಕೆ ಗೈಸ್? ಮಾಡಿ ಅಲ್ಲ, ನಾನು ಪಾಪ ಅಲ್ಲ ಗೈಸ್, ಮಾಡಬೇಕು ನೀವು ಸಬ್ಸ್ಕ್ರೈಬ್ ಅಲ್ಲ. ಸೊ ಮತ್ತೆ ಹೋಗುವ ಅಲ್ಲ ಗೈಸ್, ನಾವು ಇವತ್ತು ಏನು ಮಾಡೋದು ಅಂತ ಹೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆ, ಬನ್ನಿ ಗೈಸ್. ಗೈಸ್, ಇವಾಗ ನಾನು ಅದಕ್ಕೆ ಏನೆಲ್ಲ ವೆಜಿಟೇಬಲ್ಸ್ ಆ್ಯಡ್ ಮಾಡ್ತಾರಂತ ಹೇಳಿ ತೋರಿಸ್ತೀನಿ. ಓಕೆ, ನಾನು ಇವತ್ತು ಮಾಡೋದು ಚಿಕನ್ ನೂಡಲ್ಸ್ ವಿತ್ ವೆಜಿಟೇಬಲ್. ಓಕೆನಾ? ಸೊ ನಾನು ಇವಾಗ ತೋರಿಸ್ತೀನಿ ಏನೆಲ್ಲ ವೆಜಿಟೇಬಲ್ಸ್ ಆ್ಯಡ್ ಮಾಡಬೇಕು ಅಂತ. ಓಕೆ ಗೈಸ್, ಸೆಕೆಯಲ್ಲಿ ಆಗ್ತಾ ಇಲ್ಲ ಗೈಸ್, ಎಷ್ಟು ಫ್ಯಾನ್ ಎಲ್ಲ ಏನು ಹಾಕಿದ್ರು ಸೆಕೆನೇ ಹೋಗ್ತಾ ಇಲ್ಲ. ಸೊ ಮಳೆ ಬರಲಿ ಅಂತೇಳಿ ಪ್ರೇ ಮಾಡಿ. ಓಕೆನಾ? ಮತ್ತು ಗೈಸ್, ಓಕೆ, ಇವಾಗ ನಾನು ವೆಜಿಟೇಬಲ್ಸ್ ಯಾವುದೆಲ್ಲ ಹಾಕೋದಂತ ತೋರಿಸ್ತೀನಿ, ಮತ್ತು ಹೇಗೆ ಮಾಡೋದಂತೆಲ್ಲ ತೋರಿಸ್ತೀನಿ. ಓಕೆ ಗೈಸ್. ಮತ್ತು ಗೈಸ್, ಕ್ಯೂಟ್ ಅಲ್ಲ ಗೈಸ್ ನೋಡಿ ಅಂತ, ಎಷ್ಟು ಚಂದ. ಓಕೆ ಗೈಸ್, ಇವಾಗ ನಾವು ರೆಸಿಪಿಸ್ ಕಡೆ ಹೋಗುವ. ಗಾಯ್ಸ್, ಇಲ್ಲಿ ನೋಡಿ, ಇದು ಇಂಗ್ ಆ್ಯಂಗ್ ನೂಡಲ್ಸ್. ಸೊ ಗಾಯ್ಸ್, ಇದೀವಾಗ ಉಂಟಲ್ಲ, ನಾವು ಬಾಯ್ಲ್ ಮಾಡಬೇಕು. ಓಕೆ, ಹೇಗೆ ಬಾಯ್ಲ್ ಮಾಡೋದು ಅಂತ ನಾನು ಹೇಳ್ತೇನೆ. ಗಾಯ್ಸ್, ಇದು ಒಂದು ಬನಾಲೆಯಲ್ಲಿ ಇಟ್ಟು ಉಂಟಲ್ಲ ಗಾಯ್ಸ್, ಸ್ವಲ್ಪ ವಾಟರ್ ಆ್ಯಡ್ ಮಾಡಬೇಕು. ಇದು ಫುಲ್ ಡಿಪ್ ಆಗುತ್ತೆ ಅಷ್ಟು ವಾಟರ್ ಆ್ಯಡ್ ಮಾಡಿ ಉಂಟಲ್ಲ ಗಾಯ್ಸ್, ನಾವು ಇದನ್ನು ಬಾಯ್ಲ್ ಮಾಡಬೇಕು. ಓಕೆ ಗಾಯ್ಸ್, ಇಲ್ಲಿ ನೋಡಿ, ಇವಾಗ ನಾವು ಇದು ಎಂತ ನೂಡಲ್ಸ್ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳ್ತೀನಿ. ಇದು ಎಂತ ಬೆಳ್ಳುಳ್ಳಿ ಮತ್ತು ಕ್ಯಾಪ್ಸಿಕಮು ಮತ್ತು ಕ್ಯಾರೆಟು ಮತ್ತು ಕ್ಯಾಬೇಜ್ ಗೈಸ್, ಮತ್ತು ಒನ್ ಈರುಳ್ಳಿ ಬೇಕು. ಓಕೆ, ಈ ಥರ ಫುಲ್ ಎಲ್ಲ ಕಟ್ ಮಾಡಿಕೊಳ್ಬೇಕು. ಮತ್ತು ಉಂಟಲ್ಲ ಗೈಸ್, ನಾವು ಇವಾಗ ಫಸ್ಟು ಅದು ಬಾಯ್ಲ್ ಮಾಡ್ಕೊಂಡು ಬರುವ. ಓಕೆನಾ ಗೈಸ್, ಹೋಗುವ ಅಲ್ಲ ನಾವು ಅದು ಬಾಯ್ಲ್ ಮಾಡಲಿಕ್ಕೆ. ಮತ್ತು ಇಲ್ಲಿ ನೋಡಿ, ಇದು ಚಿಕನ್ನು ಬಾಯ್ಲ್ ಮಾಡಲಿಕ್ಕೆ ಅರಶಿನ ಮತ್ತು ಉಪ್ಪು ಹಾಕಿ ಬೇಯಿಸಬೇಕು. ಇದು ಸ್ವಲ್ಪ ಎಲ್ಲ ಬೋನ್ ಪೀಸಸ್ ಇದೆ ಅಂದರೆ ನಾವು ಅದು ಮಾಂಸ ಮಾತ್ರ ಹಾಕಲಿಕ್ಕೆ. ಓಕೆನಾ? ಬೋನ್ ಕೂಡ ಆ್ಯಡ್ ಮಾಡ್ಬೋದು, ಬಟ್ ಮಾಂಸ ಹಾಕಿ ಮಾಡಿದ್ರೇ ಟೇಸ್ಟ್ ಆಗುತ್ತೆ, ಅದು ಇಲ್ಲಾಂದರೆ ಬೋನ್ ಎಲ್ಲ ಸಿಗ್ತದೆ ಬಾಯಲ್ಲಿ ತಿನ್ನುವಾಗ, ಸೊ ಅದು ಇರಿಟೇಷನ್ ಅಲ್ಲ ಹಾಗೆ. ಮತ್ತು ಗೈಸ್, ಇವಾಗ ಇದು ಬೇಯಿಸಿ ಬರುವ. ಇದು ಬೇಯಿಸಿ ಆದಮೇಲೆ ಉಂಟಲ್ಲ, ನಾವು ನೂಡಲ್ಸು ಬೇಯಿಸಲಿಕ್ಕೆ ಇಡ್ವೆ. ಓಕೆ ಗೈಸ್, ಇವಾಗ ಫಸ್ಟು ಹೀಗೆ ಒಂದು ಬನಲೆಯಲ್ಲಿ ಉಂಟಲ್ಲ, ಒಂದು 2-3 ಟೇಬಲ್ ಸ್ಪೂನಷ್ಟು ಆಯಿಲ್ ಆ್ಯಡ್ ಮಾಡಬೇಕು ಗಾಯ್ಸ್. ಆಯಿಲ್ ಹಾಕಿದ್ಮೇಲೆ ಅದು ಬಿಸಿ ಆಗ್ತಾ ಬರುವಾಗ ಉಂಟಲ್ಲ, ಅದು ಬಿಸಿ ಆದಮೇಲೆ ಸ್ವಲ್ಪ ಅದಕ್ಕೆ ನಾವು ಅದು ಎಂತ ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಟಿದ್ದೀವಲ್ಲ ಗಾಯ್ಸ್, ಅದು ನಾವು ಹಾಕಬೇಕು. ಓಕೆ, ಇದು ಇವಾಗ ಆಯಿಲ್ ಬಿಸಿ ಆಗ್ತಾ ಬಂತು. ಓಕೆನಾ ಗಾಯ್ಸ್, ನೋಡ್ತಾ ಇದ್ದೀರಲ್ಲ, ಇದು ಆಯಿಲ್ ಬಿಸಿ ಆಗ್ತಾ ಬರುವಾಗ ಸ್ವಲ್ಪ ನಾವು ಎಂತ ಮಾಡೋದು, ಅದು ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿ ಹಾಕಿದ್ಮೇಲೆ ಅದು ಬಿಸಿ ಆಗ್ತಾನೆ ಬರ್ತದೆ. ಸೊ ಅದ್ರ ಮೇಲೆ ನಾವು ಅದಕ್ಕೆ ಏನು ಮಾಡಬೇಕು ಗೊತ್ತಾ ಗಾಯ್ಸ್? ಈರುಳ್ಳಿ ಆ್ಯಡ್ ಮಾಡಬೇಕು, ಮತ್ತು ಹಾಗೆ ಕ್ಯಾಪ್ಸಿಕಮ್ಮು. ಅದೇ ಮೇಲೆ ಏನು ಇದು ಬಿಸಿ ಆಗ್ತಾ ಬರಬೇಕು, ಸ್ವಲ್ಪ ಜಸ್ಟ್ ಲೈಟ್ ಲೈಟಾಗಿ ಫ್ರೈ ಆಗಬೇಕು ಅಷ್ಟೇ. ಅಂದರೆ ಜಾಸ್ತಿ ಬೇಯಿಸ್ಬೇಕಂತ ಇಲ್ಲ ನೂಡಲ್ಸ್ಗೆ, ಅಂದರೆ ಹಾಗೆ ತಿನ್ಲಿಕ್ಕೇ ಚಂದ ಅದು. ಹಾಗೆ ಗೈಸ್, ಇಲ್ಲಿ ನೋಡಿ, ಇದು ಜಸ್ಟ್ ಹೀಗೆ ಬೇಯ್ತಾ ಬರುವಾಗ ನಾವು ಅದಕ್ಕೆ ಉಂಟಲ್ಲ ಕ್ಯಾರೆಟ್ ಮತ್ತು ಎಂತ ಕ್ಯಾಪ್ಸಿಕಮ್ಮು ಮತ್ತು ಕ್ಯಾಬೇಜ್ ಎಲ್ಲ ಆ್ಯಡ್ ಮಾಡಬೇಕು. ಓಕೆ ಗೈಸ್, ಇದೊಂದು ಚೂರು ಹೀಗೆ ಸ್ವಲ್ಪ ಲೈಟಲ್ಲಿ ಇದು ಮಾಡಿ ಫ್ರೈ ಮಾಡಬೇಕು, ಮತ್ತು ಕ್ಯಾಪ್ಸಿಕಮ್ ಆ್ಯಡ್ ಮಾಡಿ. ಹಾಗೆ ನೀವು ಬೇರೆ ಬೇರೆ ಏನಾದರೂ ವೆಜಿಟೇಬಲ್ಸ್ ಆ್ಯಡ್ ಮಾಡ್ಬೋದು ನಿಮ್ಗೆ ಇಷ್ಟವಾದದ್ದು ನೂಡಲ್ಸ್ಗೆ. ಓಕೆನಾ? ನಾನು ಇಷ್ಟೇ ಬಗ್ಗೆ ವೆಜಿಟೇಬಲ್ಸ್ ಆ್ಯಡ್ ಮಾಡಿದ್ದು, ನನಗೆ ಇಷ್ಟೇ ಇಷ್ಟ. ಓಕೆ, ಇದು ನೋಡಿ, ಇವಾಗ ಕ್ಯಾಪ್ಸಿಕಮ್ಮು, ಅದ್ರ ಮೇಲೆ ಕ್ಯಾರೆಟು, ಮತ್ತು ನಾವು ಚಂದ ಸ್ವಲ್ಪ ಬೇಯಿಸಬೇಕು. ಓಕೆ ಗೈಸ್, ಇದಕ್ಕಿಂತ ಕೂಡ ಸ್ವಲ್ಪ ಉಪ್ಪು ಆ್ಯಡ್ ಮಾಡಬೇಕು, ಮತ್ತು ಅದು ಕೋಳಿ ಮತ್ತು ನೂಡಲ್ಸ್ ಬೇಯಿಸುವಾಗ ಕೂಡ ಉಪ್ಪು ಆ್ಯಡ್ ಮಾಡಬೇಕು. ನಮಗೆ ಸ್ವಲ್ಪ ಸ್ವಲ್ಪ ಉಪ್ಪು ಆ್ಯಡ್ ಮಾಡಬೇಕು ಅಂದರೆ ಟೇಸ್ಟ್ ಕರೆಕ್ಟಾಗಿ ಬರ್ತದೆ ಅದಕ್ಕೆ. ಓಕೆನಾ? ಇದಕ್ಕೂ ಕೂಡ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ. ಓಕೆ, ಹೀಗೆ ಚಂದ ಫ್ರೈ ಮಾಡಬೇಕು ಗಾಯ್ಸ್. ಇದು ಫ್ರೈ ಆಗ್ತಾ ಬರುವಾಗ ಜಸ್ಟ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡಿ, ಅಂದರೆ ಒಳ್ಳೆ ರೀತಿಯಲ್ಲಿ ಫ್ರೈ ಆಗುತ್ತೆ. ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗನೆ ಅದೊಂಥರ ಬಾಡಿ ಹೋಗ್ತದೆ ಗೈಸ್, ಅದು ನೂಡಲ್ಸ್ಗೆ ಅಷ್ಟು ಚಂದ ಆಗೋದಿಲ್ಲ. ಸೊ ಹಾಗೆ ಮತ್ತೆ ಗೈಸ್, ಇದು ಫ್ರೈ ಆಗ್ತಾ ಇರಲಿ ಅಲ್ಲ ಗೈಸ್. ಮತ್ತು ಎಲ್ಲ ಹೇಗೆ, ನನ್ನ ಚಾನಲ್ ಎಲ್ಲ ಚೆನ್ನಾಗಾಗ್ತಾ ಉಂಟಲ್ಲ ಗೈಸ್, ಕಮೆಂಟ್ ಮಾಡಿ ಆಯಿತಾ?
ಮತ್ತೆ ನೋಡಿ ಗೈಸ್ ಇವಾಗ salt ಆಡ್ ಮಾಡ್ದೆ ನಾನು salt ಹಾಕಿ ಹೀಗೆ ಚಂದ ಫ್ರೈ ಮಾಡಬೇಕು ಓಕೆ ಇವಾಗ ಏನು ಮಾಡಬೇಕು ಅಂದ್ರೆ ಗೈಸ್ ಇದು ಇವಾಗ ಫ್ರೈ ಆಗ್ತಾ ಬರುವಾಗ ಇದಕ್ಕೆ ನಾವು ಕೆಚಪ್ ಹಾಕಬೇಕು ಟೊಮ್ಯಾಟೊ ಟೊಮ್ಯಾಟೊ ಕೆಚಪ್ ಹಾಕಿದ ಮೇಲೆ ಉಂಟಲ್ಲ ಗೈಸ್ ನೋಡಿ 1 ಟೇಬಲ್ ಸ್ಪೂನ್ ಅಷ್ಟು ಕೆಚಪ್ ಹಾಕಬೇಕು ಅದರ ಮೇಲೆ ಉಂಟಲ್ಲ ಗೈಸ್ ರೆಡ್ ಚಿಲ್ಲಿ ಸಾಸ್ ಹಾಕಬೇಕು ರೆಡ್ ಚಿಲ್ಲಿ ಸಾಸ್ ಹಾಕಿದ ಮೇಲೆ ಉಂಟಲ್ಲ ಗೈಸ್ ಸೋಯಾ ಸಾಸ್ ಕೂಡ ಸ್ವಲ್ಪ ಎಲ್ಲ 1 ಟೇಬಲ್ ಸ್ಪೂನ್ ಅಷ್ಟು ಹಾಕಬೇಕು ಓಕೆ ಹಾಕಿ ಚಂದ ಮಾಡಿ ಹೀಗೆ ಮಿಕ್ಸ್ ಮಾಡಬೇಕು ಗೈಸ್ ಮಿಕ್ಸ್ ಮಾಡಿ ಆದ ಮೇಲೆ ಉಂಟಲ್ಲ ನಾವು ಅದು ನೂಡಲ್ಸ್ ಬೇಯಿಸ್ ಇರ್ತೇವಲ್ಲ ಸೋ ಅದು ಕೂಡ ಆಡ್ ಮಾಡಬೇಕು ಗೈಸ್ ನೂಡಲ್ಸ್ ಹೇಗೆ ಬೇಯಿಸೋದು ಅಂತ ಗೊತ್ತಲ್ಲ ಗೈಸ್ ನೂಡಲ್ಸ್ ಅದನ್ನ ಹೇಳಿದಲ್ಲ ಒಂದು ನೂಡಲ್ಸ್ ಡಿಪ್ ಆಗುವಷ್ಟು ನೀರಿಟ್ಟು ಬಾಯಿಲ್ ಮಾಡಬೇಕು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ಮತ್ತೆ ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಯಾವುದಾದರೂ ರಿಫೈನ್ಡ್ ಆಯಿಲ್ ಆಲಿವ್ ಆಯಿಲ್ ಯಾವುದಾದರೂ ಆಯಿಲ್ ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟು ಹಾಕಬೇಕು ಓಕೆ ಹಾಕಿ ಚಂದ ಬಾಯಿಲ್ ಮಾಡಬೇಕು ಬಾಯಿಲ್ ಮಾಡಿ ಆದಮೇಲೆ ಅದು ಏನು ಮಾಡಬೇಕು ಅದರದ ನೀರೆಲ್ಲ ತೆಗಿಬೇಕು ಗೈಸ್ ಅಂದ್ರೆ ಅದು ಒಂದು ಪಾತ್ರೆಗೆ ಹಾಕಿ ತೆಗಿಬೇಕು ಯಾವ ಪಾತ್ರೆ ಗೊತ್ತ ಅದು ಅದು ಒಂದು ನೀರಲ್ಲ ಹೋಗುವಂತ ಪಾತ್ರೆ ಇರ್ತದೆ ಗೈಸ್ ಅದಕ್ಕೆ ಹಾಕಿ ತೆಗಿಬೇಕು ನೀರಲ್ಲ ಓಕೆನಾ ಒಂದರ ಜಾಲಿ ಟೈಪ್ ಅಲ್ಲಿ ಇರ್ತದೆ ಸೋ ಅದು ಮತ್ತೆ ಗೈಸ್ ನೋಡಿ ಇವಾಗ ಇದಕ್ಕೆ ಉಂಟಲ್ಲ ಚಿಕನ್ ಆಡ್ ಮಾಡಬೇಕು ಯಾವುದು ಸೋಯಾ ಸಾಸ್ ಅದಲ್ಲ ಹಾಕಿದ ಮೇಲೆ ಉಂಟಲ್ಲ ಈ ತರ ಚಿಕನ್ ಬೇಯಿಸಿ ಇಟ್ಟದ್ದು ಕಟ್ ಮಾಡಿ ಹಾಕಬೇಕು ಓಕೆ ಅದು ಹಾಕಿದ ಮೇಲೆ ಈಗ ಸ್ವಲ್ಪ ಇದು ಮಾಡಬೇಕು ಬೆರಗಿಸಬೇಕು ಬೆರಗಿಸಿ ಆದ ಮೇಲೆ ಉಂಟಲ್ಲ ಗೈಸ್ ಇದನ್ನು ನಾವು ಸ್ವಲ್ಪ ಗ್ಯಾಸ್ ಇಂದ ಕೆಳಗೆ ಇಟ್ಟು ನಾವು ಅದಕ್ಕೆ ನೂಡಲ್ಸ್ ಆಡ್ ಮಾಡಬೇಕು ಇಲ್ಲ ಅಂದ್ರೆ ಉಂಟಲ್ಲ ಅದು ಫ್ರೈ ಆಗ್ತದೆ ಗೈಸ್ ಅಂದ್ರೆ ಜಾಸ್ತಿ ಬರ್ನ್ ಆದ ಟೈಪ್ ಅಲ್ಲಿ ಆಗ್ತದೆ ಸೋ ಹಾಗೆ ಇಲ್ಲಿ ನೋಡಿ ಕೆಳಗೆ ಇಟ್ಟುಂಟಲ್ಲ ಹೀಗೆ ನೂಡಲ್ಸ್ ಹಾಕಿ ಆಡ್ ಮಾಡಬೇಕು ಗೈಸ್ ಇದು ನೂಡಲ್ಸ್ ಸ್ವಲ್ಪ ಬಿಸಿ ಬಿಸಿ ಉಂಟು ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಇದ್ದೀನಿ ಗೈಸ್ ನೋಡಿ ಹೀಗೆ ನೂಡಲ್ಸ್ ಹಾಕಬೇಕು ಇದು ಹಿಂಗೆ ಹೆಂಗೆ ನೂಡಲ್ಸ್ ಗೈಸ್ ಚೆನ್ನಾಗಿದೆ ಗೈಸ್ ಇದು ಟ್ರೈ ಮಾಡಿ ನೀವು ಕೂಡ ಮತ್ತೆ ನೋಡಿ ಗೈಸ್ ಹೀಗೆ ಚಂದ ಮಾಡಿ ಮಿಕ್ಸ್ ಮಾಡಬೇಕು ಹೀಗೆ ಎಲ್ಲ ಚಂದ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ತಾ ಇರಿ ಇಲ್ಲಾಂದರೆ ಇದು ಸ್ವಲ್ಪ ಏನಂದರೆ ಜಾಸ್ತಿ ಬಾಯ್ಲ್ ಆಗಿದೆ ಸೊ ಹಾಗಾಗಿ ಹೀಗೆ ಆಗಿದೆ ಇಲ್ಲಾಂದರೆ ಲೈಟ್ ಇದು ಮೀಡಿಯಮ್ ಬಾಯ್ಲ್ ಮಾಡಿದರೆ ಅಷ್ಟು ಚಂದ ಆಗಲ್ಲ ತಿನ್ನಲಿಕ್ಕೆ ಈ ಥರ ಬಾಯ್ಲ್ ಆದರೆ ತಿನ್ನಲಿಕ್ಕೆ ತುಂಬಾ ಚಂದ ಆಗ್ತದೆ ಸೊ ಹಾಗಾಗಿ ಇದು ನೋಡಲಿಕ್ಕೆ ಹೀಗೆ ತೋರ್ತಾ ಉಂಟು ಬಟ್ ತುಂಬಾ ಟೇಸ್ಟಿಯಾಗಿ ಉಂಟು ಗೈಸ್ ಅದು ಅಂದರೆ ನಾವೀಗ ಮಿಕ್ಸ್ ಮಾಡುವಾಗ ಹೀಗೆ ಆಗ್ತಾ ಉಂಟು ಸೊ ಹಾಗೆ ಮಿಕ್ಸಲ್ಲಿ ಆದಮೇಲೆ ತುಂಬಾ ಒಳ್ಳೆ ರೆಸಿಪಿ ಆಗಿದೆ ಇದು ಸೊ ನೀವು ಕೂಡ ಟ್ರೈ ಮಾಡಿ ಓಕೆನಾ ಹಿಂಗೆ ಹೆಂಗೆ ನೂಡಲ್ಸ್ ಅಂತ ಅದು ವೆಜ್ ಕೂಡ ಸಿಗ್ತದೆ ಎಗ್ಗಿದು ಕೂಡ ಸಿಗ್ತದೆ ಓಕೆ ಇದು ನಾನು ಎಗ್ಗಿದು ತಂದದ್ದು ಸೊ ಎಗ್ ಅಂತ ಅದರದ್ದು ಏನು ನೂಡಲ್ಸ್ ಹಿಂಗೆ ಹೆಂಗೆ ನೂಡಲ್ಸ್ ಎಗ್ ಅಂತ ಇರ್ತದೆ ಸೊ ಅದು ಬೈ ಮಾಡಿ ಅದು ತುಂಬ ಟೇಸ್ಟಿಯಾಗಿರ್ತದೆ ಮತ್ತು ವೆಜಿಟೇಬಲ್ಸ್ ಇದು ನಾನು ನೀನು ಟ್ರೈ ಮಾಡಿ ನೋಡಬೇಕು ಅಷ್ಟೇ ನೋಡಿ ಗೈಸ್ ಅದೇ ಹೀಗೆ ಎಲ್ಲ ಚಂದ ಮಾಡಿ ಮಿಕ್ಸ್ ಮಾಡಬೇಕು ಆಮೇಲೆ ನೋಡಿ ಅಂತೆ ಹೀಗಾಗಿರ್ತದಂತೇಳಿ ಗೈಸ್ ನೋಡಿ ಇಲ್ಲಿ ನೂಡಲ್ಸ್ ರೆಡಿಯಾಗಿದೆ ಗೈಸ್ ತುಂಬಾ ಟೇಸ್ಟಿಯಾಗಿದೆ ಇಲ್ಲಿ ನೋಡಿ ಅಂತೆ ಇದು ಸ್ವಲ್ಪ ಎಲ್ಲದು ಕಟ್ ಕಟ್ ಜಾಸ್ತಿ ಆಗಿದೆ ಸೊ ಹಾಗಾಗಿ ಆ ಸ್ಪೂನಲ್ಲಿ ಆ ಥರ ತೆಗಿಲಿಕ್ಕೆ ಆಗ್ತಾ ಇಲ್ಲ ನಾನಂದರೆ ಎಲ್ಲ ನನಗೆ ಅದು ತುಂಬಾ ಲೆಂತ್ ಲೆಂತ್ ಆಗಿರೋದು ಇಷ್ಟ ಇಲ್ಲ ಗೈಸ್ ಅದು ನನಗೆ ಇಷ್ಟ ಆಗಲ್ಲ ತಿನ್ನಲಿಕ್ಕೆ ಸೊ ನನಗೆ ಈಗೇನೆ ಇಷ್ಟ ಹಾಗಾಗಿ ಹೀಗೆ ಮಾಡಿದ್ದು ಹೆಲೋ ಗೈಸ್ ಏನು ಗೊತ್ತಾ ನೂಡಲ್ಸ್ ಎಲ್ಲ ಮಾಡಿ ಆಯಿತು ತಿಂದು ಕೂಡ ಆಯಿತು ಗೈಸ್ ತುಂಬಾ ಟೇಸ್ಟಿ ಸೂಪರ್ ಆಗಿತ್ತು ಗೈಸ್ ಮತ್ತೆ ಏನಂದ್ರೆ ಉಂಟಲ್ಲ ಎಲ್ಲರಿಗೂ ಇಷ್ಟ ಆಯಿತು ಔಟ್ಸೈಡಿಂದ ತಂದಾಗಿತ್ತು ಗೈಸ್ ಇದು ಅಷ್ಟು ಟೇಸ್ಟಿಯಾಗಿತ್ತು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಸೊ ನಾನು ಇಷ್ಟನ್ಕ ನೂಡಲ್ಸ್ ಮನೆಯಲ್ಲಿ ಮಾಡಿಲ್ಲ ಇತ್ತು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಗೈಸ್ ತುಂಬಾ ಟೇಸ್ಟಿಯಾಗಿ ಆಯಿತು ನಾನು ಎಣಿಸಿರ್ಲಿಲ್ಲ ಇಷ್ಟು ಟೇಸ್ಟಿಯಾಗಿ ಆಗ್ತದೆ ಅಂತ ಹೇಳಿ ಯಾಕಂದರೆ ವಿಡಿಯೋಸ್ ಮಾಡ್ತಾ ಮಾಡ್ತಾ ರೆಸಿಪೀಸ್ ಮಾಡೋದಲ್ಲ ಸೊ ಹಾಗಾಗಿ ಒಂಥರ ಅಂದಾಜಲ್ಲಿ ಮಾಡೋದಲ್ಲ ಸೊ ಹಾಗೆ ಎಣಿಸಿದ್ದೆ ಚೆನ್ನಾಗಾಗೋದಿಲ್ವೇನೋ ಏನಾಯಿತು ಅಂತ ಬಟ್ ತುಂಬಾ ಟೇಸ್ಟಿಯಾಗಿತ್ತು ಬಟ್ ನಾನು ಸ್ವಲ್ಪನೇ ತಿಂದೆ ಯಾಕಂದರೆ ನನಗೆ ಯಾವುದು ಐಟಮ್ಸ್ ಮಾಡಿದರೆ ನನಗೆ ತಿನ್ನಲಿಕ್ಕೆ ಆಗೋದಿಲ್ಲ ನನಗೆ ಸ್ವಲ್ಪನೇ ತಿನ್ನಲಿಕ್ಕೆ ಸೊ ಹಾಗೇನ ಮತ್ತು ಎಲ್ಲರೂ ತುಂಬಾ ತಿಂದು ತುಂಬಾ ಟೇಸ್ಟಿಯಾಗಿತ್ತು ಅಂತೇಳಿ ನನಗೆ ಹೇಳಿದರು ಸೊ ಖುಷಿ ಆಯಿತು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೂಡಲ್ಸ್ ಹೀಗೇ ಮಾಡಿ ಓಕೆನಾ ಹೀಗೇ ಮಾಡಿ ಮನೆಯಲ್ಲಿ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಗೈಸ್ ಮಕ್ಕಳಿಗೆಲ್ಲೂ ಅಂದರೆ ಖುಷಿ ಆಗುತ್ತೆ ಔಟ್ ಸೈಡಿಂದ ಸುಮ್ಮನೆ ತರಬೇಕಲ್ಲ ಮನೆಯಲ್ಲಿ ನೀವೇ ಮಾಡಿಕೊಡಿ ಮಕ್ಕಳಿಗೂ ಇಷ್ಟ ಆಗುತ್ತೆ ಸೊ ಹಾಗೆ ಮತ್ತು ಚಿಕನ್ ಕೂಡ ಆ್ಯಡ್ ಮಾಡ್ಬೋದು ಎಗ್ ಕೂಡ ಆ್ಯಡ್ ಮಾಡ್ಬೋದು ಇಲ್ಲಾಂದರೆ ಹಾಗೇ ವೆಜಿಟೇಬಲ್ಸಿಂದನೂ ಮಾಡ್ಬೋದು ಓಕೆ ಮತ್ತು ಗೈಸ್ ಮತ್ತು ನನ್ನ ಚಾನಲ್ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ
ನನಗೆ ತುಂಬಾನೇ ಸಪೋರ್ಟ್ ಮಾಡಿ ಗೈಸ್ ನೀವು ಸಪೋರ್ಟ್ ಮಾಡೋದ್ರಿಂದನೇ ನನಗೆ ವಿಡಿಯೋಸ್ ಎಲ್ಲ ಮಾಡ್ಲಿಕ್ಕೆ ಆಗೋದು ಇಲ್ಲಾಂದ್ರೆ ಇಲ್ಲ ಓಕೆನಾ ಮತ್ತೆ ಹೇಗೆ ನೀವು ಈಗ ಮನೆಯಲ್ಲಿ ಅದು ಮಾಡಿ ಮಾಡಿ ಅದು ಹೇಗೆ ಆಗಿದೆ ಏನು ಅಂತ ಹೇಳಿ ನನಗೆ ಕಾಮೆಂಟ್ಸ್ ಇಂದ ತಿಳಿಸಿ ಓಕೆ ಮತ್ತೆ ಓಕೆ ಗೈಸ್ ಇನ್ನು ನೆಕ್ಸ್ಟ್ ಬೇರೆ ರೆಸಿಪಿ ಒಂದಿಗೆ ನಾನು ಸಿಗ್ತೇನೆ ಓಕೆನಾ ಗೈಸ್ ಓಕೆ ಗೈಸ್ ಬೈ ಸಪೋರ್ಟ್ ಮಾಡಿ ಆಯ್ತಾ